ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ಸ್ವಾಗತ ಇಲ್ಲಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಕೂಡ ಪ್ರಕಟ ಆಗಿದೆ ವಿದ್ಯಾರ್ಥಿಗಳು ನೋಡಿದ್ದೀರಾ ಇನ್ನೇನು ಚಾಯ್ಸ್ ಎಂಟ್ರಿ ಕಾಯ್ತಾ ಇದ್ದೀರಾ ಇಂದು ರಾತ್ರಿ ಅಥವಾ ನಾಳೆ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಮಾಹಿತಿ ಕೊಡ್ತಾರೆ ಲಿಂಕ್ ಕೂಡ ಜನರೇಟ್ ಮಾಡ್ತಾರೆ ನಿಮಗೆ ಸದ್ಯಕ್ಕೆ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಡೇಟ್ ಇದೆ ನಿಮಗೆ ಅಡ್ಮಿ ರಿಪೋರ್ಟ್ ಮಾಡೋದಕ್ಕೆ ಕಾಲೇಜು ಫುಲ್ಲು ಒಂದೆರಡು ದಿನ ಹೆಚ್ಚು ಕಾಲಾವಕಾಶ ಕೊಡ್ತಾರೆ ಯಾಕಂದರೆ ಇಲ್ಲಿ ನಿಮಗೆ ಗೊತ್ತಿರೋಗೆ ರಿಸಲ್ಟ್ ಕೂಡ ಡಿಲೇ ಆಗಿದೆ ಅದೇ ರೀತಿ ಚಾಯ್ಸ್ ಎಂಟ್ರಿ ಕೂಡ ಡಿಲೇ ಆಗ್ತಾ ಬರ್ತದೆ ಇಲ್ಲಿ ಮೇನ್ ಹಾಕಿ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ಚಾಯ್ಸ್ ಎಂಟ್ರಿ ನೋಡಬೇಕಾದ್ರೆ ವಿದ್ಯಾರ್ಥಿಗಳ ನಿರ್ಧಾರ ಈ ಬಾರಿ ಪ್ರಮುಖವಾಗಿರುತ್ತೆ ಯಾಕೆ ಅಂದರೆ ಇನ್ ಕೇಸ್ ನೀವು ಡೈರೆಕ್ಟ್ ಅಡ್ಮಿಷನ್ ಅಂತಾರೆ ನಿಮಗೆ ಸ್ಯಾಟಿಸ್ಫೈ ಆದರೆ ಓಕೆ ಇಲ್ಲಾಂದರೆ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಬಿಡುವ ಸಾಧ್ಯತೆ ಹೆಚ್ಚಿದೆ ಇನ್ ಕೇಸ್ ವೋಲ್ಡ್ ಮಾಡಿ ಹೋದರೆ ವಿದ್ಯಾರ್ಥಿಗಳು ಓಕೆ ನಿಮಗೆ ಈ ಸಿಕ್ಕಿರೋ ಸೀಟ್ ಆದರೂ ಆಗುತ್ತೆ ನಂತರ ನೀವು ತರ್ಡ್ ರೌಂಡ್ಗೆ ಹೋದರೆ ಅದೇ ರೀತಿ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ಗೆ ಹೋದರೆ ನೀವು ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಡೈರೆಕ್ಟ್ ಸೀಟ್ ಅಲಾಟ್ಮೆಂಟ್ ಆದರೆ ಡೈರೆಕ್ಟ್ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಅಲ್ಲಿ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ ತರ್ಡ್ ರೌಂಡಲ್ಲಿ ನೀವು ಇನ್ ಕೇಸ್ ಮತ್ತೆ ತರ್ಡ್ ರೌಂಡಿಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ಪೆನಲ್ಟಿ ಎಚ್ಸ್ ಕೂಡ ಆಗ್ತದೆ ನಿಮಗೆ ಗೊತ್ತಿರೋ ಪ್ರಕಾರ ಲೇಟೆಸ್ಟಾಗಿ ನಿಮಗೆ ನೋಟಿಸ್ ಸಿ ಕೊಟ್ಟಿರೋ ಪ್ರಕಾರ ಕೆ ಎ ಅವರು ನೋಟಿಸ್ ಮಾಡಿರೋ ಪ್ರಕಾರ ಐದ್ರಲ್ಲಿ ಐದರಿಂದ ಹತ್ತು ಪಟ್ಟು ಹೆಚ್ಚು ಕೆ ಅಮೌಂಟನ್ನು ನೀವು ಪೇ ಮಾಡಬೇಕು ಅಂತೆಲ್ಲ ಬೇಜಾನ್ ರೂಲ್ಸ್ಗಳು ಕೂಡ ತಂದಿಟ್ಟಿದ್ದಾರೆ ಇದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬೋದು ಆಗ್ಬೋದು ಅದಕ್ಕೋಸ್ಕರ ಚಾಯ್ಸ್ ಎಂಟ್ರಿ ಮಾಡೋದ್ರೆ ಮಾಡಿ ಸೊ ಇಲ್ಲಿ ಗ್ಯಾಪ್ನಲ್ಲಿ ಚಾಯ್ಸ್ ಒನ್ ಅದೇ ರೀತಿ ಚಾಯ್ಸ್ ಟು ಎರಡು ಎಂಟ್ರಿ ಮಾಡಿದ ವಿದ್ಯಾರ್ಥಿಗಳು ಮುಂಚೆನೇ ಫೀಸ್ನ ಪೇ ಮಾಡಬೇಕು ಇನ್ ಕೇಸ್ ನೀವು ಎಕ್ಸೈಸ್ ಫೀಸ್ನ ಪೇ ಮಾಡಿದ್ರೆ ಅದು ರೀಫಂಡ್ ಆಗುತ್ತೆ ಇನ್ ಕೇಸ್ ನೀವು ಫ್ಯೂಚರಲ್ಲಿ ಸೀಟ್ನ ಕ್ಯಾನ್ಸಲ್ ಮಾಡಿದ್ರೆ ಕೂಡ ರೀಫಂಡ್ ಆಗುತ್ತೆ ಇನ್ ಕೇಸ್ ನೀವು ನೀಟ್ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಆಗಿ ನೀಟ್ ಸೀಟ್ ಸಿಗೋದ್ರೂ ಕೂಡ ನಿಮಗೆ ರೀಫಂಡ್ ಆಗುತ್ತೆ ಇಷ್ಟೆಲ್ಲ ಮಾಹಿತಿ ಇರುತ್ತೆ ಇನ್ ಕೇಸ್ ನೀಟ್ ತು ಸೆಕೆಂಡ್ ರೌಂಡ್ ಶೆಡ್ಯೂಲ್ ಕೂಡ ಬಿಟ್ಟಿದ್ದಾರೆ ಅದನ್ನು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಇನ್ ಕೇಸ್ ನಿಮಗೇನಾದರೂ ಸೀಟಿ ಕೌನ್ಸಿಲಿಂಗ್ ಇಂದ ಹೊರಗೆ ಹೋಗ್ಬೇಕಾದ್ರೆ ಚಾಯ್ಸ್ ಫೋರ್ ಕೊಡಬೇಕು ಇನ್ ಕೇಸ್ ಸೀಟ್ನ ವರ್ಲ್ಡ್ ಮಾಡ್ಕೊಂಡು ನೀವು ಹೋಗ್ತೀರಾ ಅಂದರೆ ಚಾಯ್ಸ್ ಟೂನ ಕೊಡಿ ಮತ್ತು ಫೀಸ್ನ ನೀವು ಮುಂಚೆನೇ ಪೇಮೆಂಟ್ ಮಾಡಬೇಕಾಗುತ್ತೆ ನಿಮಗೆ ಸಿಕ್ಕಿರೋ ಸೀಟ್ ಬೇಡ ಅಂತೇಳಿ ನೀವು ಹೋಗೋದಾದರೆ ಚಾಯ್ಸ್ ತ್ರೀ ಕೊಡಬೇಕಾಗುತ್ತೆ ಅಲ್ಲಿ ಚಾಯ್ಸ್ ಒನ್ ಚಾಯ್ಸ್ ಟೂ ಅವರು ಪೇಮೆಂಟ್ ಮಾಡಬೇಕಾಗುತ್ತೆ ಚಾಯ್ಸ್ ತ್ರೀ ಅವರು ಫೈನಲ್ ರೌಂಡಿಗೆ ಹೋದ ನಂತರ ಸಿಕ್ಕಿರೋ ಸೀಟ್ಗೆ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ಅಲ್ಲಿ ನಿಮಗೆ ಪೆನಲ್ಟಿ ಅಪ್ಲಿಕೇಬಲ್ ಆಗುತ್ತೆ ಕೇಸ್ ನೀವು ತರ್ಡ್ ರೌಂಡಲ್ಲಿ ಸಿಕ್ಕಿರೋ ಸೀಟು ಬೇಡ ಅಂತ ಇದ್ರೆ ಇಷ್ಟೆಲ್ಲ ಮಾಹಿತಿ ನಿಮಗೆ ಜ್ಞಾಪನ ಇದೆ